ರೈತ ಬಂಧುವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡಬೋಳ್ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದಂತ ಡಾಕ್ಟರ್ ಜಯರಾಮ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಅದೇ ರೀತಿ ಮಣ್ಣು ವಿಜ್ಞಾನಿಗಳಾದಂತ ಶ್ರೀನಿವಾಸ್ ಬಿ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಇವತ್ತು ನಾವು ಮುಖ್ಯವಾಗಿ ಕಡಲೆ ಬೆಳೆಯಲ್ಲಿ ಬರುವಂತ ರೋಗಗಳು ಮತ್ತು ಕಡಲೆ ಬೆಳೆಯಲ್ಲಿ ಅಧಿಕ ಉತ್ಪಾದನೆ ಮಾಡೋದಕ್ಕೆ ಏನೇನು ಔಷಧಿಗಳನ್ನು ಬಳಸಬೇಕು ಮತ್ತು ಕಡಲೆ ನೆಟ್ಟಿರೋದಕ್ಕೆ ಏನೇನು ಮುಂಜಾಗ್ರತೆ ಕ್ರಮಗಳನ್ನು ಬಳಸಬೇಕು ಬಂದ ಮೇಲೆ ಯಾವ ರೀತಿ ಅತೋಟಿ ಮಾಡಬೇಕು ಈ ಎಲ್ಲ ವಿಚಾರವಾಗಿ ನಾವು ಇವತ್ತು ಕಡಲೆ ಫೀಲ್ಡ್ ಗೆ ಬಂದಿದ್ದೇವೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಶ್ರೀನಾಥ್ ಸರ್ ನಿಮಗೂ ಕೂಡ ನಮಸ್ಕಾರ ಸರ್ ಸಾಮಾನ್ಯವಾಗಿ ಕಡಲೆ ಬೆಳೆಯಲ್ಲಿ ಈಗ ನೆಟ್ಟಿರೋಗ ತುಂಬಾ ಸಮಸ್ಯೆ ಆಗಿದೆ ಕೆಲವರು ಇನ್ನು ಬಂದಿಲ್ಲ ಕೆಲವರು ಬರ್ತಾ ಇದೆ ಈ ರೀತಿ ಸಮಸ್ಯೆ ಇರುವಾಗ ಬರೋಕ ಮುಂಚೆ ಏನು ಪ್ರಿಕಾಷನ್ ತಗೋಬೇಕು ಮತ್ತು ಬಂದ ಮೇಲೆ ಯಾವ ರೀತಿ ಅತೋಟಿ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ ಸರ್ ಈಗ ನಮಗೆ ಬೇರೆ ಬೇರೆ ತಳಿಗಳಿವೆ ಕಡಲೆಯಲ್ಲಿ ಜೆಜೆ 11 ಇರಬಹುದು ಬಿಜೆಡಿ ಇರಬಹುದು ಎನ್ಬಿಪಿಜಿಎಸ್ ಇರಬಹುದು ಜಾಕಿ ಇರಬಹುದು ರೈತರೇ ಮೈನ್ ಆಗಿ ಕಡಲೆ ಬೆಳೆಯುವಂತ ರೈತರು ಕಡ್ಡಾಯವಾಗಿ ಬೀಜೋಪಚಾರ ಬಹಳಷ್ಟು ಇಂಪಾರ್ಟೆಂಟ್ ಏನು ಟ್ರೈಕೋಡರ್ಮಾ 5 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಅಥವಾ ಕಾರ್ಬನ್ಡೈಸಿಂಗ್ ಪ್ಲಸ್ ಮ್ಯಾಂಕಸಬ್ ಸಂಯುಕ್ತ ಶಿಲೀಂದ್ರನಾಶಕ ಬರ್ತಾ ಇದೆ ಅದನ್ನು ಕೂಡ ರೈತರು ಯೂಸ್ ಮಾಡಬಹುದು 5 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ 20 ನಿಮಿಷ ಆದ್ಮೇಲೆ ಬಿತ್ತನೆ ಮಾಡಬೇಕು ಯಾಕಂದ್ರೆ ಇವೆಲ್ಲವೂ ರೈತರಿಗೆ ಮಿಸ್ ಆಗಿರುತ್ತೆ ಮಾಡಕ್ಕೆ ಆದ್ರೆ ಕೂಡ ನೆಟೆ ಬರ್ತಾ ಇದೆ ಈಗ ಕೆಲವರು ಬೀಜೋಪಚಾರ ಮಾಡಕಾಗಲ್ಲ ಹಾಗೆ ಬಿತ್ತಿರ್ತಾರೆ ಈಗಾಗಲೇ ಬಿತ್ತೆ ಆಗಿದೆ ಈಗ ಏನು ಮಾಡಬೇಕು ಸರ್ ಈಗ ಸದ್ಯದಲ್ಲಿ ಏನು 5% 10% ನೆಟೆ ಇದೆ ಆರಂಭ ಆಗ್ತಾ ಇದೆ ಅದು ಸಾಲು ಸಾಲು ನೆಟೆ ಹೋಗಬಾರದು ಅಂತ ಸಂದರ್ಭದಲ್ಲಿ ರೈತರು ಕಾರ್ಬನ್ ಡೈಸಿಂಗ್ ಪ್ಲಸ್ ಮ್ಯಾಂಕೋಸ್ ವಿರುದ್ಧ ಸಂಯುಕ್ತ ಶಿಲೀಂದ್ರನಾಶಕವನ್ನು 2 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಅಂದ್ರೆ ಬಗಲ್ ಪಂಪ್ಗೆ 16 ಲೀಟರ್ ಬಗಲ್ ಪಂಪ್ಗೆ 30 ಗ್ರಾಂ ಹಾಕೊಂಡು ಸ್ವಲ್ಪ ನಾಜಲ್ ಲೂಸ್ ಮಾಡಬೇಕಾಗುತ್ತೆ ಬಡ್ಡೆ ಭಾಗ ತೊಯ್ಯೋಂಗೆ ಹೌದು ಬಡ್ಡೆ ಮಾತ್ರ ಅದನ್ನು ಉಳಿಸಿಕೊಳ್ಳಬಹುದು ಯಾಕಂದ್ರೆ ಭೂಮಿಯಲ್ಲಿ ಬದಲಾಗುತ್ತಿರುವಂತ ಹವಾಮಾನದಿಂದಾಗಿ ಆಮೇಲೆ ಹೆಚ್ಚಿನ ಮಳೆಯಿಂದಾಗಿ ಮೇಲ್ಭಾಗದ ಪೋಷಕಾಂಶಗಳು ಹೋಗ್ತಾ ಇದೆ ಅದಕ್ಕೋಸ್ಕರ ನೆಟೆ ಒಂದು ಪೋಷಕಾಂಶ ಎಲ್ಲಿ ಡಲ್ ಆಗ್ತಾ ಇದೆ ಅಲ್ಲಿ ವಾಸ್ಟ್ ಒಂದು ಫಿಜೇರಿಯಂ ವಿಲ್ಟ್ ಜಾಸ್ತಿ ಆಗ್ತಾ ಇದೆ ಏನು ಬಡ್ಡೆ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಕಾಂಡ ಕಟ್ಟಾದಂಗೆ ಕಾಣ್ತಾ ಇದ್ದೇವೆ ಕೆಲವೊಮ್ಮೆ ಈಜಿಯಾಗಿ ಬರ್ತಾ ಇದೆ ಹೌದು ಈಜಿಯಾಗಿ ಬರ್ತಾ ಇದೆ ಆಮೇಲೆ ಕವಲು ಎಲೆಗಳು ಒಂದೊಂದೇ ಹೋಗ್ಬಿಡ್ತವೆ ಎಲೆಗಳು ಆಮೇಲೆ ಎಲೆಗಳು ಮೇಲ್ಭಾಗ ಭಾಗಕ್ಕೂ ಅದು ಕಂದು ಬಣ್ಣ ಹಾಕೊಂಡು ಬಿಟ್ಟು ಒಂದು ಎಲೆಗಳ ಎಲ್ಲವೂ ನೆಟೆ ಆಗ್ತವೆ ರೈತರು ಸೊರಗು ರೋಗ ಹೇಳ್ತೇವೆ ಬಾಡು ರೋಗ ಅಂತ ಹೇಳ್ತೇವೆ ಅಥವಾ ನೆಟೆ ರೋಗ ಅಂತ ಹೇಳ್ತಾ ಇರ್ತೇವೆ ಇದು ಮೊದಲು ಕವಲು ಅಂಶದಲ್ಲಿನೇ ನಾವು ನೋಡ್ಕೊಳ್ಬೇಕಾಗುತ್ತೆ ಮಣ್ಣು ಮತ್ತೆ ಕವಲು ಅಂತ ಜಂಕ್ಷನ್ ಗಳು ಬಹಳಷ್ಟು ಇಂಪಾರ್ಟೆಂಟ್ ಯಾವಾಗಲೂ ಅಷ್ಟೇ ರೈತರು ಬೇವಿನ ಹಿಂಡಿ ಒಂದು 50 ಕೆಜಿ ಬೇವಿನ ಹಿಂಡಿಗೆ 2 ಕೆಜಿ ಟ್ರೈಕೋಡರ್ಮ ಹಾಕೊಂಡು ಜಸ್ಟ್ ಸಾಲು ಸಾಲು ಹಾಕಿದಾಗ ನಾಟಿಯ ಟೈಮಲ್ಲಿ ಅದು ಕೂಡ ರೈತರು ಒಂದು ಯೋಗ್ಯವಾಗಿ ಒಂದು ನೆಟೆ ರೋಗವನ್ನು ಹತೋಟಿ ಮಾಡಬಹುದು ಸ್ವಾಭಾವಿಕವಾಗಿ ರೈತರು ಕಡ್ಡಾಯವಾಗಿ ಬೀಜೋಪಚಾರ ಬಹಳಷ್ಟು ಇಂಪಾರ್ಟೆಂಟ್ ರೈತರು ಕೆಲವರು ಬೆಲ್ಲದ ಪಾಕ ಕೂಡ ಹಾಕಿದ್ದಾರೆ ಬೆಲ್ಲದ ಪಾಕ ಬೀಜೋಪಚಾರ ಟ್ರೈಕೋಡರ್ಮ ರೈಸೋಬಿಯಮಟ್ಟಿಗೆ ಹಾಕೊಂಡು ಅದರಲ್ಲಿ ಜಸ್ಟ್ ಬೆಲ್ಲದ ಪಾಕ ಹಾಕೊಂಡು ಕೂಡ ಬಿತ್ತನೆ ಮಾಡಿದರೆ ಈ ಸಂದರ್ಭದಲ್ಲಿ ಕೂಡ ನೆಟೆ ಬಂದಿದೆ ಟ್ರೈಕೋಡರ್ಮ ಹಾಕಿದ್ರೂ ಕೂಡ ನೆಟೆ ಬಂದಿದೆ ರೈತರಿಗೆ ಯಾಕಂದ್ರೆ ಬದಲಾಗುತ್ತಿರುವ ಒಂದು ಕ್ಲೈಮೇಟ್ ಚೇಂಜ್ ಅಲ್ಲಿ ಯೋಗ್ಯವಾದಂತ ತಳಿಗಳು ಒಂದೇ ತಳಿ ಯಾವಾಗಲೂ ಹಾಕಬಾರದು ಕೂಡ ತಳಿ ಚೇಂಜ್ ಮಾಡಬೇಕಾಗುತ್ತೆ 8 ವರ್ಷ 5 ವರ್ಷದಿಂದ ಕೆಲವರು ಮಣ್ಣು ಪರೀಕ್ಷೆನೇ ಮಾಡಿರಲ್ಲ ರೈತರು ಅಂದ್ರೆ ವೀಕ್ನೆಸ್ ಕಾಣ್ತಾ ಇದೆ ಫಾಸ್ಫರಸ್ ವೀಕ್ನೆಸ್ ಅಂತ ಅಲ್ಲಿ ಕೂಡ ನೆಟೆ ಜಾಸ್ತಿ ಆಗಿದೆ ಇದರ ಬಗ್ಗೆನೂ ನಮ್ಮ ತಜ್ಞರು ಹೇಳ್ಕೊಡ್ತಾರೆ ಒಂದು ಸಮಗ್ರ ಒಂದು ಮಣ್ಣು ಟೆಸ್ಟ್ ಆಧಾರಿತ ಒಂದು ಸಮಗ್ರ ಪೋಷಕಾಂಶಗಳನ್ನು ಕೊಟ್ಟು ಸಮಗ್ರ ರೋಗ ನಿರ್ವಹಣಾ ವಿಧಾನವನ್ನು ಅಳವಡಿಸಿದ ಮಾತ್ರ ಒಂದು ನೆಟೆ ರೋಗವನ್ನು ಹತೋಟಿ ಮಾಡಬಹುದು ಸರ್ ಸಿಂಪಡಣೆ ಮೂಟದಲ್ಲಿ ಅಷ್ಟೇ ಟ್ರೈಕೋಡರ್ಮವನ್ನು 5 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬಹುದು ಟ್ರೈಕೋಡರ್ಮ ಪೌಡರ್ ಕೂಡ ಸಿಗ್ತಾ ಇದೆ ಟ್ರೈಕೋಡರ್ಮ ಲಿಕ್ವಿಡ್ ಕೂಡ ಸಿಗ್ತಾ ಇದೆ 5 ml ಪ್ರತಿ ಲೀಟರ್ ಹಾಕೊಂಡು ನೆಟೆ ರೋಗವನ್ನು ಆರಂಭದಲ್ಲಿ ಹತೋಟಿ ಮಾಡಬಹುದು 50% ಗಿಂತ ದಾಟಿದ್ರೆ ನಮಗೆ ಕಂಟ್ರೋಲ್ ಗೆ ಸಿಗಲ್ಲ ಅದು ರೋಗ 5 ರಿಂದ 10% ಇದ್ರೆ ಮಾತ್ರ ನೆಟೆ ರೋಗವನ್ನು ಆರಂಭಿಕವಾಗಿ ಮಾತ್ರಬಹುದು ಆರೋಗ್ಯವಂತ ಗಿಡವನ್ನು ಉಳಿಸಿಕೊಳ್ಬೇಕು ನಾವು ಅಕ್ಕದ ಆ ಸಾಲು ಈ ಸಾಲು ಆರೋಗ್ಯವಂತ ಗಿಡವನ್ನು ಉಳಿಸಿಕೊಳ್ಬೇಕು ಆವಾಗ ಮಾತ್ರ ಒಂದು ರೋಗವನ್ನು ಹತೋಟಿ ನೋಡಲ್ಲ ಫ್ರೆಂಡ್ಸ್ ಈ ಕಡಲೆ ನಿರ್ವಹಣೆ ಬಗ್ಗೆ ನಿಮಗೆ ಎಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ ನೀವು ಕೂಡ ಸಾರ ಅವರ ಮಾರ್ಗದರ್ಶನದಲ್ಲಿ ಅವರು ಹೇಳಿದ ತರ ಬಳಸಿಕೊಂಡು ನೀವು ನಿಮ್ಮ ಇಳುವರಿಯನ್ನು ಅಧಿಕ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ